ನಾವು ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವ ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿದು ಅದನ್ನು ನಕ್ಷೆಯಲ್ಲಿ ಹೇಗೆ ಪ್ರತಿನಿಧಿಸೋದು ಅಂತ ನೋಡ್ತಾ ಇದೀವಿ ಅದಕ್ಕೆ ಮೊದಲು ಅವರು ನಮಗೆ ಇಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ ಇಲ್ಲಿ ಪ್ರತಿ ಅಡ್ಡ ಸಾಲು ಕೊಟ್ಟಿರುವ ಸಮೀಕರಣದ ಪರಿಹಾರವಾಗಿರುವುದರಿಂದ ಇಲ್ಲಿ ಏನು ಅಡ್ಡ ಸಾಲಿದೆ ಇದು ಎಕ್ಸ್ ಮತ್ತು ವೈ ಬೆಲೆಗಳನ್ನು ನೀಡುತ್ತೆ ಈ ನಿರ್ದೇಶಾಂಕಗಳು ಈ ಸಮೀಕರಣದ ಪರಿಹಾರ ಆಗ್ತವೆ ಇಲ್ಲಿ ನಮಗೆ ಎಕ್ಸ್ ಬೆಲೆ ನೀಡಲಾಗಿದೆ ನಾವು ವೈ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಹಾಗೆ ಇಲ್ಲಿ ವೈ ಬೆಲೆಯನ್ನು ನೀಡಲಾಗಿದೆ ನಾವು ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ ಈ ರೀತಿಯಾಗಿ ಕಂಡುಹಿಡಿದ ನಂತರ ಈ ಅಡ್ಡ ಸಾಲುಗಳನ್ನು ಭರ್ತಿಗೊಳಿಸಿದ್ವಿ ಅಂತ ಹೇಳಿದ್ರೆ ಈ ಎಕ್ಸ್ ವೈ ಬೆಲೆಗಳು ಈ ಒಂದು ಸಮೀಕರಣದ ಪರಿಹಾರ ಆಗ್ತವೆ ಅದರಿಂದ ಈ ಕೋಷ್ಟಕವನ್ನು ಭರ್ತಿ ಮಾಡಿ ಪರಿಹಾರ ಕಂಡುಹಿಡಿಯಿರಿ ನಂತರ ಈ ಪಡೆದಂತಹ ಉತ್ತರವನ್ನು ನಕ್ಷೆಯಲ್ಲಿ ಹೇಗೆ ಈ ಸಮೀಕರಣವನ್ನು ಪ್ರತಿನಿಧಿಸೋದು ಅಂಥೇಳಿ ತಿಳಿಸಿ ಅನ್ನೋದು ಹಾಗೆ ಮೊದಲಿಗೆ ನಾವು ಈ ಕೊಟ್ಟಿರುವಂತಹ ಮಾಹಿತಿಯನ್ನ ಬಳಸಿ ಎಕ್ಸ್ ವೈ ನಿರ್ದೇಶಾಂಕಗಳನ್ನ ಪಡೆಯೋಣ ಈ ಎಕ್ಸ್ ವೈ ನಿರ್ದೇಶಾಂಕಗಳು ಈ ಸಮೀಕರಣದ ಪರಿಹಾರವಾಗಿವೆ ನಮ್ಗೆ ರೇಖಾತ್ಮಕ ಸಮೀಕರಣವನ್ನ ನಕ್ಷೆಯಲ್ಲಿ ಪ್ರತಿನಿಧಿಸೋದಕ್ಕೆ ಕನಿಷ್ಠ ಎರಡು ಬಿಂದುಗಳು ದೊರಕುದ್ರೆ ಸಾಕು ಹಾಗಾಗಿ ನಾವು ಎರಡು ನಿರ್ದೇಶಾಂಕಗಳನ್ನ ಉತ್ತರವಾಗಿ ಪಡೆದ್ವಿ ಅಂತ ಹೇಳಿದ್ರೆ ಈ ರೇಖಾತ್ಮಕ ಸಮೀಕರಣವನ್ನ ನಕ್ಷೆಯಲ್ಲಿ ಪ್ರತಿನಿಧಿಸಬಹುದಾಗಿರುತ್ತೆ ಅದರ ನಕ್ಷೆಯ ರೂಪ ಹೇಗಿರುತ್ತೆ ಅಂತ ಸಹ ನೋಡಬಹುದಾಗಿರುತ್ತೆ ಮೊದಲಿಗೆ ನಾನು ಈ ಸಮೀಕರಣವನ್ನ ಈ ಕೊಟ್ಟಿರುವ ಮಾಹಿತಿಯನ್ನು ಬಳಸಿ ಎರಡು ರೀತಿಯಾಗಿ ಮಾಡಬಹುದು ಮೊದಲನೇದು ಸಮೀಕರಣದ ಒಂದು ಬದಿಯಲ್ಲಿ ಎಕ್ಸ್ ಎಲ್ಲ ಬರುವ ರೀತಿಯಲ್ಲಿ ಹಾಗೆ ಸಮೀಕರಣದ ಮತ್ತೊಂದು ಬದಿಯಲ್ಲಿ ವೈ ಎಲ್ಲ ಬರುವ ರೀತಿಯಲ್ಲಿ ಮಾಡಿ ನಂತರ ಎಕ್ಸ್ ಮತ್ತು ವೈ ಬೆಲೆಯನ್ನ ಆದೇಶಿಸಿ ಉತ್ತರವನ್ನು ಪಡೆಯೋದು ಎರಡನೇದು ಈ ಕೊಟ್ಟಿರುವ ಸಮೀಕರಣದಲ್ಲಿ ಈ ಎಕ್ಸ್ ನ ಬೆಲೆಯನ್ನ ಆದೇಶಿಸಿದಾಗ ನಮಗೆ ವೈನ ಬೆಲೆ ದೊರಕುತ್ತೆ ಆ ವೈ ಬೆಲೆಯನ್ನು ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸ್ ವೈ ನಿರ್ದೇಶಾಂಕ ಗೊತ್ತಾಗುತ್ತೆ ಹಾಗೆ ವೈ ಬೆಲೆಯನ್ನು ಆದೇಶಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ಗೊತ್ತಾಗುತ್ತೆ ನಾನೀಗ ಎರಡನೇ ವಿಧಾನವನ್ನೇ ಅನುಸರಿಸ್ತಾ ಇದ್ದೀನಿ ಅದಕ್ಕಾಗಿ ಈ ಸಮೀಕರಣವನ್ನು ಮತ್ತೊಮ್ಮೆ ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ ಮೈನಸ್ ಮೂರು ಇಂಟು ಎಕ್ಸ್ನ ಬೆಲೆ ಏನನ್ನ ನೀಡಿದ್ದಾರೆ ಅಂತ ಹೇಳಿದ್ರೆ ಅದು ಮೈನಸ್ ಐದು ಆಗಿದೆ ಪ್ಲಸ್ ಏಳು ವೈ ಬೆಲೆ ನಮಗೆ ಗೊತ್ತಿಲ್ಲ ಈಕ್ವಲ್ಸ್ ಐದು ಇಂಟು ಎಲ್ಲೆಲ್ಲಿ ಎಕ್ಸ್ ಇದೆ ಎಕ್ಸ್ನ ಬೆಲೆಯನ್ನು ಆದೇಶಿಸ್ತಾ ಇದ್ದೇವೆ ಮೈನಸ್ ಐದು ಇಂಟು ಪ್ಲಸ್ ಎರಡು ವೈ ಈಗ ಮೈನಸ್ ಮೂರು ಇಂಟು ಮೈನಸ್ ಐದು ಅಂತ ಹೇಳಿದ್ರೆ ಅದು ಪ್ಲಸ್ ಹದಿನೈದೇ ಆಗತ್ತೆ ಪ್ಲಸ್ ಏಳು ವೈ ಈಕ್ವಲ್ಸ್ ಮೈನಸ್ ಐದು ಇಂಟು ಐದು ಅಂತ ಹೇಳಿದ್ರೆ ಮೈನಸ್ ಇಪ್ಪತ್ತೈದು ಆಯಿತು ಪ್ಲಸ್ ಎರಡು ವೈ ಈಗ ವೈಗೆ ಬಿಡಿಸುವ ಸಲುವಾಗಿ ಇಲ್ಲಿ ವೈಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ಸಮೀಕರಣದ ಎರಡು ಬದಿ ನಾನು ಮೈನಸ್ ಹದಿನೈದನ್ನು ಸೇರಿಸ್ತಾ ಇದ್ದೀನಿ ಕಾರಣ ಪ್ಲಸ್ ಹದಿನೈದು ಮತ್ತು ಮೈನಸ್ ಹದಿನೈದು ಕ್ಯಾನ್ಸಲ್ ಆಗುತ್ತೆ ಹಾಗೆ ವೈಯನ್ನು ಮಾತ್ರ ಒಂದು ಬದಿಯಲ್ಲಿ ಪಡ್ಕೊಳ್ಳುವ ಸಲುವಾಗಿ ಮೈನಸ್ ಎರಡು ವೈಯನ್ನು ಸಹ ನಾನು ಎರಡು ಬದಿ ಸೇರಿಸ್ತಾ ಇದ್ದೇನೆ ಸಮೀಕರಣದ ಎರಡೂ ಬದಿ ನಾನು ಬೆಲೆಯನ್ನು ಸೇರಿಸ್ತಾ ಇರೋದ್ರಿಂದ ಸಮೀಕರಣದ ಸಮತೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಪ್ಲಸ್ ಹದಿನೈದು ಮೈನಸ್ ಹದಿನೈದು ಕ್ಯಾನ್ಸಲ್ ಆಗ್ತಾ ಇದೆ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಪ್ಲಸ್ ಏಳು ವೈನಲ್ಲಿ ಮೈನಸ್ ಎರಡು ವೈಯನ್ನು ಕಳೆದ್ವಿ ಅಂತ ಹೇಳಿದ್ರೆ ನನಗೆ ಉಳಿದುಕೊಳ್ತಾ ಇರ್ಬೋದು ಐದು ವೈ ಈ ಬದಿಯಲ್ಲಿ ಇನ್ನು ಈ ಬದಿಯಲ್ಲಿ ಮೈನಸ್ ಇಪ್ಪತ್ತೈದು ಮೈನಸ್ ಹದಿನೈದು ಅಂತ ಹೇಳಿದ್ರೆ ಮೈನಸ್ ನಲವತ್ತು ಆಗುತ್ತೆ ಇನ್ನು ಇಲ್ಲಿ ಪ್ಲಸ್ ಎರಡು ವೈ ಮೈನಸ್ ಎರಡು ವೈ ಕ್ಯಾನ್ಸಲ್ ಆಗ್ತಾ ಇದೆ ನಾನು ಸಮೀಕರಣದ ಎರಡು ಬದಿ ಐದರಿಂದ ಭಾಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಗ ನನಗೆ ಉಳಿದುಕೊಳ್ತಾ ಇರೋದು ವೈ ಈಕ್ವಲ್ಸ್ ಮೈನಸ್ ಎಂಟು ಆಗಿದೆ ಈಗ ಒಂದು ಬೆಲೆ ನನಗೆ ಗೊತ್ತಾಯಿತು ಅದು ಎಕ್ಸ್ ಮೈನಸ್ ಐದು ಇದ್ದಾಗ ವೈನ ಬೆಲೆ ಮೈನಸ್ ಎಂಟು ಆಗಿದೆ ಇನ್ನು ವೈ ಎಂಟು ಇದ್ದಾಗ ಇದೇ ಸಮೀಕರಣದಲ್ಲಿ ನಾವೀಗ ಏನು ಮಾಡೋಣ ವೈನ ಬೆಲೆಯನ್ನು ಆದೇಶಿಸೋಣ ಅದಕ್ಕಾಗಿ ನಾನು ಸಮೀಕರಣವನ್ನು ಇಲ್ಲಿ ಮತ್ತೊಮ್ಮೆ ಬರೆದುಕೊಳ್ತಾ ಇದ್ದೀನಿ ಮೈನಸ್ ಮೂರು ಇಂಟು ಈಗ ಎಕ್ಸ್ ಬೆಲೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಹಾಗೆ ಬರೆದುಕೊಳ್ತಾ ಇದ್ದೀವಿ ಪ್ಲಸ್ ಏಳು ಇಂಟು ಎಂಟು ಯಾಕೆಂದರೆ ವೈನ ಬೆಲೆ ಎಂಟು ಆಗಿದೆ ಈಕ್ವಲ್ಸ್ ಐದು ಎಕ್ಸ್ ಪ್ಲಸ್ ಎರಡು ಇಂಟು ಇಲ್ಲೂ ಸಹ ವೈನ ಬೆಲೆ ಎಂಟನ್ನು ಆದೇಶಿಸ್ತಾ ಇದ್ದೇವೆ ಈಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಮೈನಸ್ ಮೂರು ಎಕ್ಸ್ ಎಂಟುಳ್ಳಿ ಐವತ್ತ ಆರು ಈಕ್ವಲ್ಸ್ ಐದು ಎಕ್ಸ್ ಪ್ಲಸ್ ಹದಿನಾರು ದೊರಕ್ತಾ ಇದೆ ನಾನು ಸಮೀಕರಣದ ಒಂದು ಬದಿಯಲ್ಲಿ ಎಕ್ಸನ್ನು ಉಳಿಸ್ಕೊಳ್ಳುವ ಸಲುವಾಗಿ ಮೈನಸ್ ಹದಿನಾರನ್ನು ಎರಡು ಕಡೆ ಸೇರಿಸ್ತಾ ಇದ್ದೇನೆ ಸಮೀಕರಣದ ಈ ಬದಿಯಲ್ಲಿ ಎಕ್ಸನ್ನು ನಾನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಮೂರು ಎಕ್ಸನ್ನು ಎರಡೂ ಬದಿ ಸೇರಿಸ್ತಾ ಇದ್ದೇನೆ ಕ್ಯಾನ್ವಸ್ ಸ್ವಲ್ಪ ಮೂವ್ ಮಾಡೋಣ ಈಗ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಕ್ಯಾನ್ಸಲ್ ಆಗ್ತಾಯಿದೆ ಹಾಗೆ ಪ್ಲಸ್ ಹದಿನಾರು ಮೈನಸ್ ಹದಿನಾರು ಕ್ಯಾನ್ಸಲ್ ಆಗ್ತಾಯಿದೆ ಈ ಬದಿಯಲ್ಲಿ ಉಳಿದುಕೊಳ್ತಾ ಇರುವುದು ಐವತ್ತಾರರಲ್ಲಿ ಹದಿನಾರನ್ನು ಕಳೀತಾ ಇದ್ದೀವಿ ಮೈನಸ್ ಹದಿನಾರನ್ನು ಅಂತ ಹೇಳಿದ್ರೆ ಅದು ನಲವತ್ತು ಆಯಿತು ಇನ್ನು ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಹೇಳಿದ್ರೆ ಎಂಟು ಎಕ್ಸ್ ಆಯಿತು ಎಕ್ಸ್ಗೆ ಬಿಡಿಸುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ನಾನು ಎಂಟರಿಂದ ಭಾಗ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಎಕ್ಸ್ ಈಕ್ವಲ್ಸ್ ಐದು ಆಯಿತು ಹಾಗಾದರೆ ವೈನ ಬೆಲೆ ಎಂಟು ಇದ್ದಾಗ ಎಕ್ಸ್ನ ಬೆಲೆ ಐದು ಆಗಿದೆ ಈಗ ನಮಗೆ ಈ ಎಕ್ಸ್ ವೈ ನಿರ್ದೇಶಾಂಕಗಳು ದೊರೆತಿವೆ ಈ ಒಂದು ಪರಿಹಾರವನ್ನು ನಕ್ಷೆಯಲ್ಲಿ ಹೇಗೆ ಸಮೀಕರಣವನ್ನು ಪ್ರತಿನಿಧಿಸೋದು ಈ ಪರಿಹಾರವನ್ನು ಬಳಸ್ಕೊಂಡು ಹೇಳಿ ನೋಡೋಣ ಅದಕ್ಕಾಗಿ ನಾನು ಗ್ರಾಫನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಂ ಈಗ ನಮ್ಮ ಉತ್ತರವನ್ನು ಬಳಸೋಣ ಒಂದು ನಿರ್ದೇಶಾಂಕ ಏನಾಗಿದೆ ಅಂತ ಹೇಳಿದ್ರೆ ನೀವು ಗಮನಿಸ್ಬೋದು ಮೈನಸ್ ಐದು ಮೈನಸ್ ಎಂಟು ಆಗಿದೆ ಮತ್ತೊಂದು ನಿರ್ದೇಶಾಂಕ ಐದು ಎಂಟು ಆಗಿದೆ ಅದನ್ನೀಗ ಬಳಸೋಣ ಎಕ್ಸ್ನ ಬೆಲೆ ಮೈನಸ್ ಐದು ಇದ್ದಾಗ ಈಗ ಉದಾಹರಣೆಗೆ ಇಲ್ಲಿ ಎಕ್ಸ್ನ ಬೆಲೆ ಮೈನಸ್ ಐದು ಇವೆರಡರ ಮಧ್ಯೆ ಇದೆ ಅಂತ ಹೇಳಿದ್ರೆ ವೈನ ಬೆಲೆ ಮೈನಸ್ ಎಂಟು ಆಗ್ತಾ ಇದೆ ಎಕ್ಸ್ನ ಬೆಲೆ ಮೈನಸ್ ಐದು ಇದ್ದಾಗ ವೈನ ಬೆಲೆ ಮೈನಸ್ ಎಂಟು ಇದು ಇದರ ನಿರ್ದೇಶಾಂಕ ಆಯಿತು ಹಾಗೆ ಎಕ್ಸ್ನ ಬೆಲೆ ಪ್ಲಸ್ ಐದು ಇದ್ದಾಗ ಹಿಂಗೆ ನಾಲ್ಕು ಮತ್ತು ಆರರ ನಡುವೆ ಬರುತ್ತೆ ಪ್ಲಸ್ ಐದು ಇದ್ದಾಗ ವೈನ ಬೆಲೆ ಎಂಟು ಆಗಿದೆ ಈಗ ಈ ಎರಡು ಬಿಂದುಗಳು ಸಮೀಕರಣದ ಪರಿಹಾರವಾಗಿವೆ ಈಗ ನಮಗೆ ನೀಡಿದಂತಹ ಸಮೀಕರಣದ ಒಂದು ಪರಿಹಾರ ನಕ್ಷೆಯಲ್ಲಿ ಈ ರೀತಿಯಾಗಿ ಪ್ರತಿನಿಧಿಸಬಹುದಾಗಿದೆ ಈ ಒಂದು ರೇಖೆ ನಮಗೆ ನೀಡಿದಂತಹ ಸಮೀಕರಣವನ್ನು ಪ್ರತಿನಿಧಿಸ್ತಾ ಇದೆ ಹಾ ನೀವೀಗ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ವೈ ಈಕ್ವಲ್ಸ್ ಐದು ಎಕ್ಸ್ ಪ್ಲಸ್ ಎರಡು ವೈ ಈ ಒಂದು ಸಮೀಕರಣವನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಹೇಗಿರುತ್ತೆ ಅಂತ ಹೇಳಿ ನೋಡಿದ್ರಿ ಈಗ ನಾನು ಈ ಮೊದಲು ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಇದನ್ನು ಎರಡು ವಿಧಾನದಲ್ಲಿ ಮಾಡಬಹುದು ಹೇಳಿದೆ ಮತ್ತೊಂದು ವಿಧಾನವನ್ನು ಸಹ ನೋಡೋಣ ಅದಕ್ಕಾಗಿ ನಾನೀಗ ಇದನ್ನು ಸ್ವಲ್ಪ ಡಿಲೀಟ್ ಮಾಡ್ತಾ ಇದ್ದೇನೆ ಹಾಂ ಮತ್ತೊಂದು ವಿಧಾನ ಏನನ್ನ ತಿಳಿಸ್ತಾ ಇತ್ತು ನಾವು ಎಕ್ಸ್ನೆಲ್ಲ ಒಂದು ಬದಿಗೆ ತೆಗೆದುಕೊಳ್ಳೋದು ವೈನೆಲ್ಲ ಒಂದು ಬದಿಗೆ ತೆಗೆದುಕೊಳ್ಳೋದು ಅದಕ್ಕಾಗಿ ನಾನು ಈ ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ವೈ ಈಕ್ವಲ್ಸ್ ಐದು ಎಕ್ಸ್ ಪ್ಲಸ್ ಎರಡು ವೈ ನಾನು ಈ ಬದಿಯಲ್ಲಿ ಎಕ್ಸನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಪ್ಲಸ್ ಮೂರು ಎಕ್ಸನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಈ ಬದಿಯಲ್ಲಿ ವೈಯನ್ನು ಕ್ಯಾನ್ಸಲ್ ಮಾಡುವ ಸಲುವಾಗಿ ಮೈನಸ್ ಎರಡು ವೈಯನ್ನು ಸೇರಿಸ್ತಾ ಇದ್ದೀನಿ ಪ್ಲಸ್ ಮೂರು ಎಕ್ಸನ್ನು ಈ ಬದಿಯಲ್ಲಿ ಸೇರಿಸಿದ್ಮೇಲೆ ನಾನು ಸಮತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಈ ಬದಿಯಲ್ಲೂ ಮೂರು ಎಕ್ಸನ್ನು ಸೇರಿಸಬೇಕಾಗುತ್ತೆ ಹಾಗೆ ಮೈನಸ್ ಎರಡು ವೈಯನ್ನು ಈ ಬದಿಯಲ್ಲಿ ಸೇರಿಸಿದ್ಮೇಲೆ ನಾವು ಸಮತೆಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಮೈನಸ್ ಎರಡು ವೈಯನ್ನು ಈ ಬದಿಯಲ್ಲೂ ಸೇರಿಸಬೇಕಾಗುತ್ತೆ ಈಗ ಉಳಿದುಕೊಳ್ತಾ ಇರುವಂಥದ್ದು ಮೈನಸ್ ಮೂರು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಕ್ಯಾನ್ಸಲ್ ಆಯಿತು ಏಳು ವೈಯಲ್ಲಿ ಎರಡು ವೈ ಹೋಯಿತು ಅಂತ ಹೇಳಿದ್ರೆ ಐದು ವೈ ಆಯಿತು ಇಲ್ಲಿ ಐದು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಅಂತ ಹೇಳಿದ್ರೆ ಎಂಟು ಎಕ್ಸ್ ಆಯಿತು ಪ್ಲಸ್ ಎರಡು ವೈ ಮೈನಸ್ ಎರಡು ವೈ ಕ್ಯಾನ್ಸಲ್ ಆಗ್ತಾಯಿದೆ ನಾನು ಇದನ್ನು ವೈಗೆ ನೇರವಾಗಿ ಬಿಡಿಸೋಣ ಅಂತ ಹೇಳಿದ್ರೆ ಆಗ ಸಮೀಕರಣದ ಎರಡೂ ಬದಿಯಲ್ಲಿ ಐದರಿಂದ ಭಾಗಿಸ್ತೇನೆ ಆಗ ಈ ಬದಿಯಲ್ಲಿ ಉಳ್ಕೊಳ್ಳುವಂಥದ್ದು ಎಂಟು ಬಾಗಿಸು ಐದು ಇಂಟು ಎಕ್ಸ್ ಆಗಿದೆ ಈಗ ನೀವು ನೇರವಾಗಿ ಎಕ್ಸ್ ಬೆಲೆಯನ್ನು ಇಲ್ಲಿ ಆದೇಶಿಸಿದ್ರಿ ಅಂತ ಹೇಳಿದ್ರೆ ವೈ ಬೆಲೆ ದೊರಕುತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಕ್ಸ್ನ ಬೆಲೆ ಏನಿದೆ ಮೈನಸ್ ಐದು ಇದೆ ನಾವು ಇದನ್ನು ಇಲ್ಲಿ ಆದೇಶಿಸಿದ್ವಿ ಅಂತ ಹೇಳಿದ್ರೆ ಐದು ಮತ್ತು ಮೈನಸ್ ಐದು ಕ್ಯಾನ್ಸಲ್ ಆದರೆ ಮೈನಸ್ ಒಂದು ಮೈನಸ್ ಒಂದು ಇಂಟು ಎಂಟು ಅಂದರೆ ಮೈನಸ್ ಎಂಟೇ ದೊರಕುತ್ತೆ ಹಾಗೆ ವೈನ ಬೆಲೆ ಎಂಟನ್ನು ಆದೇಶಿಸಿದ್ವಿ ಅಂತ ಹೇಳಿದ್ರೆ ಆಗ ಎಕ್ಸ್ನ ಬೆಲೆ ಏನಾಗುತ್ತೆ ಅಂತ ನೀವು ಗಮನಿಸಿದ್ರೆ ಸಮೀಕರಣದ ಎರಡು ಬದಿ ಐದು ಈ ಬಾಗಿಸು ಎಂಟರಿಂದ ಕುಣಿಸಿದ್ವಿ ಅಂತ ಹೇಳಿದ್ರೆ ಆಗ ಈ ಐದು ಐದು ಕ್ಯಾನ್ಸಲ್ ಆಯಿತು ಎಂಟು ಎಂಟು ಕ್ಯಾನ್ಸಲ್ ಆಯಿತು ನಮಗೆ ಇಲ್ಲಿ ಉಳ್ಕೊಳ್ತಾ ಇರೋದು ಎಕ್ಸ್ ಹಾಗೆ ಇಲ್ಲಿ ಎಂಟು ಎಂಟು ಕ್ಯಾನ್ಸಲ್ ಆಗಿ ಉಳ್ಕೊಳ್ತಾ ಇರುವಂತದ್ದು ಐದು ಈಗ ಎಕ್ಸ್ನ ನ ಬೆಲೆ ಐದು ಅಂತ ಗೊತ್ತಾಯಿತು ಅದನ್ನು ಸಹ ನೀವು ಇಲ್ಲಿ ನೋಡಬಹುದಾಗಿ ಈ ರೀತಿಯಾಗಿ ಮತ್ತೊಂದು ವಿಧಾನ ನಾನೇನು ಹೇಳಿದೆ ಈ ರೀತಿಯಾಗಿಯೂ ಸಹ ನಾವು ಈ ಒಂದು ಪರಿಹಾರವನ್ನ ಕಂಡುಹಿಡಿಯಬಹುದಾಗಿರುತ್ತೆ